Hey guys, welcome back to my channel. So ivatina vlog a day in my life anta helbodu. So matte nanu Christmas holidays ge trip ik hogta idini. So adukoskara 10 to 15 days agutte meet aglike hagagi navu matte enantare ee reethi break tagondu navu nam salvagi ee reethi plan madidivi. So hagagi ivattu nanu pani puri maadkondu hogide. So bahala dinadlinda wishlist ಸೊ ಹಾಗಾಗಿ ನನ್ನ ಕೈಯಿಂದ ಪಾನಿಪುರಿ ತಿನ್ಬೇಕಂತ ಎಲ್ಲರೂ ರೆಕಮೆಂಡ್ ಮಾಡಿದ್ರು. ಹಾಗಾಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೋ ದಿನದ ವಿಶ್ ಲಿಸ್ಟ್ ಇದು. ಹಾಗಾಗಿ ನಾವು ಲಾಸ್ಟ್ ಇಯರ್ ಸ್ಕೂಲ್ನಲ್ಲಿ ಫೇರ್ ಫಂಕ್ಷನ್ ಇಟ್ಟಿದ್ದಾಗ ನಾನು ಮಾಡ್ಕೊಂಡು ಬಂದಿದ್ದು ಪಾನಿ. ಸೊ ಆಲ್ಮೋಸ್ಟ್ 1 ಇಯರ್ ಆಯಿತು. ಹಾಗಾಗಿ ಮತ್ತೆ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ನನ್ನ ಫ್ರೆಂಡ್. ಸೊ ಹಾಗಾಗಿ ಹೇಗೋ ನಾನು ಊರಿಗೆ ಹೋಗ್ತಾ ಇದ್ದೀನಿ ಕ್ರಿಸ್ಮಸ್ ಹಾಲಿಡೇಸ್ಗೆ. ಸೊ ಹಾಗಾಗಿ ಸ್ವಲ್ಪ ಲಾಂಗ್ ಗ್ಯಾಪ್ ಆಗುತ್ತೆ. ಹಾಗಾಗಿ ನೋಡಿ ಎಲ್ಲರೂ ಇಷ್ಟಪಟ್ಟು ಚೆನ್ನಾಗಾಗಿದೆ ಅಂತ ತಿಂತಾ ಇದ್ದಾರೆ. ಸೊ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಈ ರೀತಿ ಕೇಳೋಕ್ಕೆ ಎರಡು ಕಿವಿ ಸಾಲದು. ಹಾಗಾಗಿ ನನಗೆ ಈ ರೀತಿ ಎಲ್ಲರಿಗೂ ಮಾಡಿ ತಿನ್ನಿಸೋದೇನಿದೆಯಲ್ಲ ಅದು ಎಲ್ಲರಿಗಿಂತ ದೊಡ್ಡ ಖುಷಿ ಅಂತ ಹೇಳ್ತೀನಿ ನಾನು. ಅದು ಒಂದು ನನ್ನ ಕಡೆ ನೇಚರ್ ಇದೆ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ನಾನು ಎ ಡೇ ಇನ್ ಮೈ ಲೈಫ್ ಅಂತಂದರೆ ಸ್ಪೆಷಲಿ ಲೇಡೀಸ್ಗೆ ನಾನು ಏನಂತಾರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಎಲ್ಲನೂ ವಿಚಾರ ಮಾಡಿ ಎಲ್ಲರಿಗೋಸ್ಕರ ಮಾಡ್ತಾಳೆ ಅವಳು. ಸೊ ಹಾಗಾಗಿ ತನಗೋಸ್ಕರ ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಳೆ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡಿ ಕೆಲವೊಮ್ಮೆ ಅವರ ಟೈಮ್ ಲೈಫನ್ನು ಹೇಗೆ ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ಕೇಳಿ ಅವರ ಖುಷಿ ಎದುರಲ್ಲಿದೆ ಅನ್ನೋದು ಕೇಳಿ. ಸೊ ದಿನ ಏನು ಬೇಡ, ವಾರಕ್ಕೆ ಒಂದ್ಸಲ ಆದರೂ ನೀವು ಅವಳ ಬಗ್ಗೆ ಯೋಚನೆ ಮಾಡೋದು ಶುರು ಮಾಡಬೇಕು. ಯಾಕಂದರೆ ಲೈಫ್ ಲಾಂಗ್ ಅವಳು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಎಲ್ಲ ಅದ್ರ ಬಗ್ಗೆನೇ ವಿಚಾರ ಮಾಡ್ತಿರ್ತಾಳೆ. ಸ್ವಂತ ವಿಚಾರ ಮಾಡಬೇಕು ಅಂತಂದಾಗ ಟೈಮೇ ಇರೋದಿಲ್ಲ. ಹಾಗಾಗಿ ವಾರದಲ್ಲಿ ಒಂದ್ಸಲ ಆದರೂ ಅದನ್ನು ನೀವು ಮಾಡ್ಬೋದು ಅಥವಾ ಅವಳಿಗೆ ಫ್ರೀಯಾಗಿ ಬಿಡ್ಬೋದು. ಈ ರೀತಿ ನಾನು ನನ್ನ ಲೈಫಲ್ಲಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಡೆಲಿವರಿ ಆದ ನಂತರ ತುಂಬಾ ಲೋನ್ಲಿ ಫೀಲ್ ಆಗ್ತಾ ಇದ್ದೆ. ಸೊ ಸ್ಕೂಲ್ ಜಾಯಿನ್ ಮಾಡಿಸಿದ ನಂತರ ಈ ರೀತಿ ನನಗೆ ಒಂದು ಖುಷಿ ಸಿಗುವ ಮೂಮೆಂಟ್ಸ್ ಸಿಗುತ್ತೆ ಅಂತ ನನಗೆ ಖಂಡಿತ ಅನಿಸಿರಲಿಲ್ಲ. ಸೊ ನನಗೆ ಈ ರೀತಿ ಫ್ರೆಂಡ್ಸ್ ಸಿಗೋದು ತುಂಬಾ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಸೊ ನಾನು ಎಷ್ಟೋ ಸಲ ನಾನು ಈ ರೀತಿ ಮೀಟ್ ಆ್ಯಂಡ್ ಗ್ರೀಟ್ ಮಾಡಿದ್ದೀವಿ. ಸೊ ಗೆಟ್ ಟುಗೆದರ್ ಮಾಡಿದ್ದೀವಿ, ಡೇ ಸ್ಪೆಂಡ್ ಔಟ್ ಮಾಡಿದ್ದೀವಿ. ಸೊ ತುಂಬಾ ಖುಷಿಯಾಗುತ್ತೆ ಈ ರೀತಿ ನನಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಯಾಕಂದರೆ ಎವ್ರಿ ಡೇ ನಾವು ಲೈಫಲ್ಲಿ ತುಂಬಾ ಕೆಲಸಗಳಿಂದ ನಾವು ಫುಲ್ ಬ್ಯುಸಿ ಆಗಿರ್ತೀವಿ. ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಸಿಗೋದೇ ಇಲ್ಲ. ಒಬ್ಬರೇ ಇದ್ದರೂ ಕೂಡ ಮಾಡಲಿಕ್ಕೆ ಮಜಾ ಬರೋದಿಲ್ಲ. ಸೊ ಈ ರೀತಿ ಗ್ರೂಪ್ ಆಗಿದ್ದರೆ ತುಂಬಾ ಮಜಾ ಬರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಟೈಮ್ ಈಕ್ವಲ್ ಆಗಿ ಸ್ಪೆಂಡ್ ಮಾಡಲಿಕ್ಕೆ ತುಂಬಾ ಇಷ್ಟ. ಇಲ್ಲಿ ನಾವು ಸ್ವಲ್ಪ ಸೆಲ್ಫಿಶ್ನೆಸ್ ಆಗ್ತೀವಿ. ಯಾಕಂದರೆ ನಮಗೆ ಅಂಥೇಳಿ ನಮಗೆ ನೋಡ್ಕೊಳ್ಳೋದು ಅಂತಂದರೆ ಇಷ್ಟಪಟ್ಟು ನಮ್ಮ ಟೈಮ್ ಸಿಗೋದು ಅಂತಂದರೆ ನಾವು ಮನಸ್ಸು ಮಾಡಿದಾಗ ಮಾತ್ರ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ಈ ರೀತಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಇಲ್ಲಿ ಎ ಡೇ ಇನ್ ಮೈ ಲೈಫ್ ವ್ಲಾಗಲ್ಲಿ ನನ್ನ ಫ್ರೆಂಡ್ಸ್ ರೆಕಮೆಂಡ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಅವರಿಗೆ ಕನ್ನಡ ಲ್ಯಾಂಗ್ವೇಜ್ ಬರೋದೇ ಇಲ್ಲ. ಸೊ ಹಾಗಾಗಿ ಒಂದು ಸಲ ನನ್ನ ವ್ಲಾಗಲ್ಲಿ ಒಂದು ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ನೀವು ವಾಯ್ಸ್ ಓವರ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನು ನಾನು ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕೈಸೆ ಹೋ ಸಬ್ ಲೋಗ್. ಸಾರಿ, ನನ್ನದು ಹಿಂದಿ ಸ್ವಲ್ಪ ಫ್ಲೂಯೆಂಟ್ ಡಿಫ್ರೆಂಟ್ ಅಂತ ಅನಿಸ್ಬೋದು. ಸೊ ಹಾಗಾಗಿ ತಪ್ಪಾಯಿತು ಅಂದರೆ ಕ್ಷಮಿಸ್ಬಿಡಿ. ಸೊ ಆಜ್ ಕಾ ವ್ಲಾಗ್ ಆಜ್ ಸ್ಪೆಷಲ್ ಹೇ ಕ್ಯೂಂಕಿ ಮೈ ಸಿರ್ಫ್ ಫ್ರೆಂಡ್ಸ್ಗೆ ಬಾರೆ ಮೇ ನಾ ಬತಾ ರಹಿ ಹೂಂ, ಕುಚ್ ಶೇರ್ ಕರ್ನಾ ಚಾಹತಿ ಹೂಂ. ಹರ್ ಏಕ್ ಮಹಿಳಾ ಲೇಡೀಸ್ ಆರ್ ಏಕ್ ಘರ್ ಮೇ ಕಾಮ ಕರ್ನೆ ವಾಲಿ ಹೋ ಯಾ ಜಾಬ್ ಕರ್ನೆ ವಾಲಿ ಹೋ, ಹರ್ ಏಕ್ ಕೋ ಕಾಮನ್ ಮೀನಿಂಗ್ ಮೈ ಶೇರ್ ಕರ್ನಾ ಚಾಹತಿ ಹೂಂ. ಸೊ ಲೈಫ್ ಮೇ ಐಸೆ ಕಭಿ ಕಭಿ ಬ್ರೇಕ್ ಲೇನಾ ಜರೂರಿ ಹೇ. ಸೊ ಹಫ್ತೆ ಮೇ ಏಕ್ ಬಾರ್ ಅಪ್ನೇ ಲಿಯೇ ಸೋಚನಾ ಕುಚ್ ಗಲತ್ ನಹೀಂ ಹೋ ಸಕ್ತಾ ಹೈ, ಕ್ಯೂಂಕಿ ಪೂರೆ ಸಾಲ ಪೂರೆ ಫ್ಯಾಮಿಲಿ ಛೋಡ್ಕರ್ ದೂಸರೆ ಫ್ಯಾಮಿಲಿ ಕೋ ವೋ ಕೇರ್ ಕರ್ತಿ ಹೇ, ಸಬ್ ಕುಚ್ ಕರ್ತಿ ಹೇ, ಅಪ್ನೇ ಬಾರೇ ಮೇ ಜಬ್ ಆತಾ ಹೈ ತೋ ಕುಚ್ ಸೋಚನೆ ಪರ್ ಮಜಬೂರ್ ಹೋತಿ ಹೇ. ತೋ
एक दिन उनके लिए अगर आप सोचते हैं तो बहुत ही बहुत ही बहुत ही खुशी होती है उनको। सो हमेशा ऐसे मुस्कुराते एक दिन आप स्पेंड करना ज़रूरी है। तो मुझे बहुत खुशी होती है, मुझे ऐसे फ्रेंड्स मिले हैं। तो हम हर हफ्ते में 2 बार या महीने में 3 बार ऐसे हम कहीं बाहर जाना हो तो कहीं या किसी के घर में ऐसा टाइम स्पेंड करना हो तो हमें बहुत ही अच्छा लगता है। सो और खाना बना के जिस जिसको जो परफेक्ट है या अलग अलग स्टेट से है तो नया नया खाना खाने के लिए बहुत ही एक्साइटमेंट रहती है। तो ऐसे ही हम चिट चैट करते हैं, किसी की टांग खींचते हैं, कुछ सीक्रेट्स शेयर करते हैं और घर के बारे में डिस्कस नहीं करते हैं। सो अपने बारे में सिर्फ डिस्कशन करते हैं। सो हर कोई अपने बारे में सोचने में कोई बुरी आदत नहीं है। सो अपने आप को पहले फर्स्ट प्रायोरिटी रखना अच्छी बात है, क्योंकि अगर हम अच्छे हैं और कुछ टेंशन नहीं है तो सब लोगों को आराम से खुशी की ज़िंदगी दे सकते हैं। सो इस भीड़ वाली लाइफ या टेंशन लाइफ आफ्टर डिलीवरी तो मैं इतना लोनली फील करती हूँ। सो थैंक गॉड मुझे ऐसे फ्रेंड्स मिले हैं जो खुल के ऐसे बात करते हैं, सीक्रेट्स शेयर करते हैं। पूरा दिन काम करने के बाद जो ऐसे बात करने में जो सुकून मिलती है कहीं और नहीं मिलती। सो मुझे लगता है महीने में 3-4 बार ऐसे मीट एंड ग्रीट रखना चाहिए। ये सेहत के लिए बहुत ही अच्छा है, स्पेशली फॉर लेडीज़ वुमेन्स सो एक्सेट्रा जो भी हो। फ्रेंडशिप डे, मदर्स डे, जो भी डे रहता है वो एक दिन के लिए नहीं रहता है। सो आप खुद, आप पूरे परिवार लोग सब आप अपने कैसे ख्याल रखते हो, हफ्ते में एक बार उनके लिए टाइम दीजिए या जिसमें वो खुश है उसे खुश रहने दीजिए। सिंपल सी बात है, आप उसको एक बार लाड़ प्यार से केयर करेंगे तो वो रिटर्न में आपको लाइफ लॉन्ग प्यार करती रहेगी। सो इतनी सिंपल सी बात है, फिर भी सबको कॉम्प्लिकेटेड लगती है, आई डोंट नो व्हाई। टू ऑल द लेडीज या वुमेन्स, सो हियर इज़ अ रिक्वेस्ट, प्लीज़ डू टेक अ सब टाइम अ ब्रेक टू योर सेल्फ, यू नीड इट। सो वेदर इन अ 4 times इन अ मंथ और 2 times इन अ मंथ, जस्ट बी योर सेल्फ, बी हैप्पी, देन ओनली यू कैन गिव हैप्पीनेस टू योर लाइफ, टू आवर फैमिली। सो बी अ लिटिल सेल्फिश, इट्स ओके, इट इज़ अ गुड फॉर योर सेल्फ। सो spend time with friends or as you wish to spend a time, so be happy always. And yes, of course, I once again say it, be a selfish first priority, take yourself to spend a day in your life, so then only you can spread the happiness to whole family. So thank you for watching. If you like my content in this vlog, then please do subscribe to my channel, and every day you'll get a new vlog by end of the day. So be happy, stay happy, and be a selfish a little bit. So thank you for watching.
ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಸೊ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ದಿನಕ್ಕೊಂದು ಹೊಸ ವ್ಲಾಗ್ ಬರುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.